Hi friends, welcome to my channel Gautami Simple Tips. Friends, naan ivattu nimge ondu olleya ondu tip antane helbodu. Nama manali irantha makkaligoskara ondu upayana helkolta idini tips anta helbodu. Orange enike torustha idini anta helidre orange tumma jana makkalu ishta pattu tinnodilla. Example ನನ್ನ ಮಗನೇ ಅವನು ಏನು ಮಾಡ್ತಾನೆ ಅಂದರೆ ಕರೆಕ್ಟಾಗಿ ತಿನ್ನೋದಿಲ್ಲ ಆರೆಂಜು ಇಷ್ಟಪಟ್ಟು ತಿಂತಾನೆ ಆದರೆ ಸುಮ್ಮನೆ ಹಂಗೆ ಬಾಯಲ್ಲಿ ಇಟ್ಕೊಂಡು ಉಗಿದು ಬಿಡ್ತಾನೆ ಈ ಥರ ಮಾಡ್ತಾ ಇರ್ತಾನೆ. ಹಂಗಿರುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಅಮ್ಮಂದರು ಕೂಡ ತಿಂದೇ ಇರೋಂಥ ಮಕ್ಕಳಿಗೆ ಜ್ಯೂಸ್ ಮಾಡ್ಕೊಟ್ಬಿಟ್ರೆ ತುಂಬ ಚೆನ್ನಾಗಿ ಕುಡಿತಾರೆ, ಇಷ್ಟಪಟ್ಟು ಕುಡಿತಾರೆ. ನನ್ನ ಮಗಗೆ ನಾನು ಅದೇ ಥರ ಮಾಡ್ತಾ ಇದ್ದೆ. ಫಸ್ಟಿಗೆ ನೀವು ನೋಡಿ ಈ ಥರ ಒಂದು ಅಥವಾ ಎರಡು ಆರೆಂಜನ್ನ ತೊಗೊಂಡು ಈ ಥರ ಬಿಡಿಸ್ಕೊಂಡು ನೀಟಾಗಿ ಆ ಜ್ಯೂಸ್ನ ಮಾಡ್ಕೊಟ್ಬಿಟ್ರೆ ಅವರಿಗೆ ತುಂಬ ಚೆನ್ನಾಗಿ ಕುಡಿತಾರೆ, ಅವರಿಗೆ ಇಷ್ಟಪಟ್ಟು ಕುಡಿತಾರೆ. ನನ್ನ ಮಗ ಮಾತ್ರ ಕುಡಿತಾನೆ. ಎಷ್ಟು ಜನ ಮಕ್ಕಳು ಈ ಥರ ಕುಡಿತಾರೆ ಅನ್ನೋದು ಕೂಡ ನೀವು ಕಾಮೆಂಟಲ್ಲಿ ತಿಳಿಸ್ಬೋದು ಫ್ರೆಂಡ್ಸ್. ಈಗ ನಾನು ಜ್ಯೂಸ್ ಜಾರ್ಗೆ ಹಾಕೋತಾ ಇದ್ದೀನಿ. ನಾರ್ಮಲಾಗಿ ಮಿಕ್ಸಿ ಜಾರ್ ಇರೋರು ಅದೇ ಅದಕ್ಕೆ ಹಾಕ್ಕೊಳ್ಳಿ. ಜ್ಯೂಸ್ ಮಾಡುವಂಥ ಜಾರ್ ಏನಾದರೂ ಇದ್ದರೆ ಅದಕ್ಕೆ ಸಪ್ರೇಟಾಗಿ ಹಾಕ್ಕೊಂಡು ಮಾಡ್ಕೋಬೋದು ನೀವು. ನೋಡಿ, ನಾನು ಎರಡು ಆರೆಂಜ್ನ ಬಿಡಿಸ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ. ನಾನು ದೊಡ್ಡವ್ರಿಗಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಆ ಚಿಕ್ಕ ನನ್ನ ಮಗಾಗ ಮಾಡ್ತಾ ಇರೋದು, ಅದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ದೊಡ್ಡವ್ರಿಗಾದರೆ ನೀವು ಫ್ರಿಡ್ಜಲ್ಲಿ ನೀರು ತಗೊಂಡು ಕೋಲ್ಡ್ ವಾಟರ್ ಹಾಕಿ ಮಾಡ್ಕೋಬೋದು. ಚಿಕ್ಕ ಮಗು ಆಗಿರೋದನ್ನ ನಾನು ಕೋಲ್ಡ್ ವಾಟರ್ ಯೂಸ್ ಮಾಡ್ತಾ ಇಲ್ಲ, ಯಾಕೆಂದರೆ ಅವ್ರಿಗೆ ಕೋಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಈಗ ನಾನು ಸ್ವಲ್ಪ ಇದಕ್ಕೆ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹುಳಿ ಇರುತ್ತಲ್ವ ಆರೆಂಜು, ಅದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಏನೂ ಬೇಡ, ಸ್ವಲ್ಪ ಸ್ವೀಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಸೇರಿಸಿ ನಾನು ಜ್ಯೂಸ್ ಮಾಡ್ತಾ ನೋಡಿ ಈ ಥರ ನಾ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಆಯಿತು, ಆಲ್ಮೋಸ್ಟ್ ರೆಡಿ ಆಯಿತು. ಈಗ ನಾನು ಇದನ್ನು ಶೋಧಿಸ್ಕೋಬೇಕು. ನೀಟಾಗಿ ಶೋಧಿಸ್ತಾ ಇದ್ದೀನಿ ಇವಾಗ. ನೋಡಿ, ದೊಡ್ಡವ್ರಿಗಾದರೆ ನೀವು ಒಂದು 4 ಆರೆಂಜ್ ತಗೊಂಡು ಮಾಡ್ಕೋಬೋದು. ಮನೇಲಿರೋ ಎಲ್ಲರಿಗೂ ಕೂಡ ನಾವು ಆಚೆಯಲ್ಲಿ ಹೋಗಿ ದುಡ್ಡು ಕೊಟ್ಟು ಆ ಬಾಟಲ್ ತಗೊಬಂದು ಅದೆಲ್ಲ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಅದಕ್ಕೆಲ್ಲ ಏನೋ ಮಿಕ್ಸ್ ಮಾಡಿರ್ತಾರೆ, ಆಚೆ ತಗೊಳ್ಳುವಂತಹ ಜ್ಯೂಸ್ಗೆ ಗ್ಯಾಸ್ ಎಲ್ಲ ಇರುತ್ತೆ. ಸೊ ಅದರಿಂದ ನಾವು ಮನೇಲೇ ನ್ಯಾಚುರಲಾಗಿ ಈ ಥರ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು, ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಈ ಥರ ನಾವು ಅವ್ರಿಗೆ ಶೋಧಿಸ್ಬಿಟ್ಟು ಮಾಡಿಕೊಟ್ಟರೆ ತುಂಬ ಇಷ್ಟಪಟ್ಟು ಅವ್ರು ಯಾವಾಗ ಬೇಕೋ ಅವಾಗ ಕುಡ್ಕೋತಾ ಇರ್ತಾರೆ ಮಕ್ಕಳಿಗೆ. ನಾನು ನನ್ನ ಮಗುಗೆ ಈ ಥರ ಮಾಡ್ಕೊಳ್ತೀನಿ. ಆರೆಂಜ್ ಒಂದೇ ಅಂತಲ್ಲ, ದಾಳಿಂಬೆ ಆಗಿರ್ಬೋದು, ಬೇರೆ ಯಾವುದೇ ಫ್ರೂಟ್ಸ್ ಆಗಿರ್ಬೋದು ಈ ಥರ ಜ್ಯೂಸ್ ಮಾಡ್ಕೊಳ್ಬೋದು. ಕಲ್ಲಂಗಡಿ ಹಣ್ಣು ಈ ಥರ ಎಲ್ಲ ಬರುತ್ತಲ್ಲ, ಆ ಥರ ಜ್ಯೂಸ್ಗಳು ಮಾಡ್ಕೊಟ್ಬಿಟ್ಟು ತುಂಬ ಇಷ್ಟಪಟ್ಟು ಅವರು ಕುಡಿತಾರೆ ಫ್ರೆಂಡ್ಸ್. ಯಾರೆಲ್ಲ ಕಾಯಿಗಳು ಫ್ರೂಟ್ಸ್ ತಿಂದಿರೈತಾರಲ್ಲ ಮಕ್ಕಳು, ಆ ಥರದ್ದು ನೀವು ಈ ಥರ ಮಾಡಿಕೊಡಿ. ನ್ಯಾಚುರಲಾಗಿರುತ್ತೆ, ತುಂಬ ಚೆನ್ನಾಗಿ ಇಷ್ಟಪಟ್ಟು ಕುಡಿತಾರೆ ಅವರು. ಮತ್ತು ಏನು ಅಂದರೆ, ನನ್ನ ಮಗಾಗಿ ಈ ಥರ ಜ್ಯೂಸ್ ಬಾಟ್ಲ್ ಮನೆಯಲ್ಲಿ ನಾವು ತಂದಿರ್ತೀವಲ್ಲ, ಯಾವುದಾದ್ರೂ ಒಂದು ಬಿಂದು ಆಗಿರ್ಬೋದು ಆ ಥರ ಬಾಟ್ಲಿಗೆ ನಾವು ಹಾಕ್ಕೊಟ್ಬಿಟ್ರೆ ಅವರಿಗೆ ಜ್ಯೂಸ್ ಆಚೆಯಿಂದ ತಂದಿರೋ ಜ್ಯೂಸ್ ಥರ ಫೀಲ್ ಆಗಿಬಿಟ್ಟು ಅವರು ಚೆನ್ನಾಗಿ ಕುಡಿತಾರೆ. ಒಂದೊಂದು ಸತಿ ಸ್ವಲ್ಪ ಒಂದು ಬಿಟ್ಟು ಬಿಟ್ಟು ಕುಡ್ಕೋತಾ ಇರ್ತಾರೆ. ನೋಡಿ, ಈ ಥರ ನಾನು ಮಾಡ್ಕೊಡ್ತೀನಿ. ಯಾವಾಗೂ ಅಷ್ಟೇ, ನನ್ನ ಮಗಾಗೆ ಜ್ಯೂಸ್ಗಳು ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಕುಡಿತಾನೆ. ಇವಾಗ ಬೇರೆ ಬೇಸಿಗೆ ಕಾಲ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕೂಲ್ ಆಗಿರುತ್ತಲ್ವಾ, ಮಧ್ಯಾಹ್ನ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ. ನೋಡಿ, ಅವನಿಗೆ ತುಂಬ ಇಷ್ಟ ಈ ಥರ ಮಾಡಿಕೊಟ್ರೆ. ಒಂದೊಂದು ಹಣ್ಣು ಸುಮ್ಮನೆ ಅವನು ತಿಂದು ತಿಂದು ವೇಸ್ಟ್ ಮಾಡ್ತಾ ಇರ್ತಾನೆ, ಬಿಸಾಕೋದು ಇಲ್ಲಂದರೆ ಅಲ್ಲಿ ಕರೆಕ್ಟಾಗಿ ತಿನ್ನೋದಿಲ್ಲ ಹಣ್ಣು ನಾವು ಬಿಸ್ಕೊಟ್ರೆ. ಇದೇ ಥರ ಜ್ಯೂಸ್ ಮಾಡಿಕೊಟ್ರೆ ಅಂದರೆ ತುಂಬ ಚೆನ್ನಾಗಿ ಕುಡಿತಾನೆ ಫ್ರೆಂಡ್ಸ್. ಖಂಡಿತ ಇದೆಲ್ಲ ಮಕ್ಕಳಿಗೂ ಅನ್ವಯಿಸುತ್ತೆ, ಎಲ್ಲ ಅಮ್ಮಂದ್ರಿಗೂ ಕೂಡ ಈ ಟಿಪ್ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಆರೆಂಜ್ ಜ್ಯೂಸ್ ಮಾಡೋದೇನು ದೊಡ್ಡ ಕೆಲಸ ಅಂತ ನೀವು ಅನ್ಕೋಬೋದು. ಮಾಡೋದು ನಾನು ತೋರಿಸ್ತಾ ಇಲ್ಲ ಇಲ್ಲಿ, ಮಕ್ಕಳಿಗೆ ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ಅಷ್ಟೇ ಟಿಪ್ ಹೇಳ್ತಾ ಇದ್ದೀನಿ ನಾನು. ಬೇರೆ ಫ್ರೂಟ್ಸ್ ಯಾವುದೇ ಆಗಿರ್ಬೋದು ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು. ನಿಮ್ಗೆ ಸಕ್ಕರೆ ಬೇಕು ಅಂತ ಹೇಳಿದ್ರೆ, ಸ್ವೀಟ್ ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಏನೋ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಡಿ. ಈ ಥರ ಬಾಟಲ್ ಹಾಕ್ಕೊಟ್ಬಿಟ್ರೆ ಅವನಿಗೆ ಇಷ್ಟ ಬಂದಾಗ ಮಕ್ಕಳು ಕುಡಿತಾರೆ. ಸರಿ, ನಾನು ಇಬ್ಬರು ಮಕ್ಕಳಿಗೂ ಕೂಡ, ನನ್ನ ದೊಡ್ಡ ಮಗ 4 ವರ್ಷ, ಚಿಕ್ಕ ಮಗ 1 ವರ್ಷ, ಇಬ್ಬರಿಗೂ ಕೂಡ ಕುಡಿಸ್ತೀನಿ. ಚಿಕ್ಕ ಮಗಗೆ ಸ್ವಲ್ಪ ಕುಡಿಸ್ತೀನಿ, ದೊಡ್ಡವನು ಕುಡಿತಾ ಇರ್ತಾನೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು. ನಿಮಗೆ ಈ ಟಿಪ್ ನಾನು ಹೇಳಿದ್ದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಕಮೆಂಟಲ್ಲಿ ಯಾರೆಲ್ಲ ಅವ್ರ ಮಕ್ಕಳಿಗೆ ಮಾಡ್ಕೊಡ್ತೀರಾ ಅನ್ನೋದು ಕೂಡ ಕಮೆಂಟಲ್ಲಿ ನನಗೆ ತಿಳಿಸ್ಕೊಡಿ. ನಾನು ನನ್ನ ಮಕ್ಕಳಿಗೆ ಮಗುಗೆ ಈ ಥರನೇ ಮಾಡ್ಕೊಡ್ತೀನಿ, ಬಾಟಲ್ಗೆ ಹಾಕಿ ಕೊಡ್ತೀನಿ, ಅವ್ನು ಇಷ್ಟ ಬಂದಾಗ ಕುಡಿತಾ ಇರ್ತಾನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.